ಅಂದು ಸಾವಿರದ ಒಂಬೈನೂರ ಹದಿನೆಂಟರ ಅಕ್ಟೋಬರ್ ಮೂರು ಅಮೇರಿಕನ್ ಸೈನಿಕರನ್ನು ಜರ್ಮನ್ ಮತ್ತು ಅದರ ಮಿತ್ರಪಡೆಗಳು ಸುತ್ತುವರೆದಿದ್ದವು ಮೊದಲ ಮಹಾಯುದ್ಧದ ಈ ವೇಳೆಯಲ್ಲಿ ಸುಮಾರು ಐನೂರು ಜನರಿದ್ದ ಅಮೇರಿಕನ್ ಸೈನಿಕರಿಗೆ ದಿಕ್ಕೆ ತೋಚದಾಯಿತು ಕಾರಣ ಅವರಿಗೆ ಆಹಾರ ಮತ್ತು ಮದ್ದುಗುಂಡಿನ ಕೊರತೆ ಉಂಟಾಯಿತು ಈ ವೇಳೆ ಅವರು ಸಹಾಯ ಕೋರಿ ಹಲವಾರು ಪಾರಿವಾಳಗಳ ಕೈಯಲ್ಲಿ ಸಂದೇಶವನ್ನು ತಮ್ಮ ಕೇಂದ್ರ ಸ್ಥಾನಗಳಿಗೆ ರವಾನಿಸಿದರು ದುರಾದೃಷ್ಟವಶಾತ್ ಆ ಎಲ್ಲ ಪಾರಿವಾಳಗಳು ಜರ್ಮನ್ನರ ಗುಂಡೇಟಿಗೆ ಬಲಿಯಾದವು ಈ ಮಧ್ಯೆ ಜರ್ಮನ್ ಪಡೆಗಳ ದಾಳಿಗೆ ಅಮೇರಿಕನ್ ಸೈನಿಕರು ಹತರಾಗುತ್ತಾ ಸಾಗಿದರು ಈ ಮಧ್ಯೆ ಅವರಿಗೆ ಉಳಿದಿದ್ದ ಏಕೈಕ ಭರವಸೆ ಅಂದರೆ ಚೇರ್ ಅಮಿ ಚೇರ್ ಅಮಿ ಒಂದು ಸಂದೇಶವಾಹಕ ಪಾರಿವಾಳವಾಗಿತ್ತು ಫ್ರೆಂಚ್ ಭಾಷೆಯಲ್ಲಿ ಚೇರ್ ಅಮಿ ಎಂದರೆ ಪ್ರೀತಿಯ ಸ್ನೇಹಿತ ಎಂದರ್ಥ ಬರುತ್ತದೆ ಕೊನೆ ಪ್ರಯತ್ನವಾಗಿ ಚೇರ್ ಅಮಿಯ ಕಾಲಿಗೆ ಸಂದೇಶವನ್ನು ಕಟ್ಟಿ ಹಾರಿಬಿಡಲಾಯಿತು ಚೇರ್ ಅಮಿ ಜರ್ಮನ್ನರ ಗುಂಡೇಟುಗಳನ್ನು ತಪ್ಪಿಸಿಕೊಂಡು ಹಾರಿತಾದರೂ ಒಂದು ಗುಂಡು ಅದಕ್ಕೆ ಗಂಭೀರ ಗಾಯವನ್ನು ಮಾಡಿತು ಆದರೂ ಛಲಬಿಡದೆ ಚೇರ್ ಅಮಿ ತನ್ನ ಗುರಿ ತಲುಪುವಲ್ಲಿ ಸಫಲವಾಯಿತು ಇದರಿಂದಾಗಿ ಸಂಕಷ್ಟದಲ್ಲಿ ಸಿಲುಕಿದ ಸೇನೆಗೆ ನೆರವು ನೀಡಿ ಸುಮಾರು ನೂರ ತೊಂಬತ್ನಾಲ್ಕು ಮಂದಿ ಸೈನಿಕರ ಜೀವ ಉಳಿಸುವಲ್ಲಿ ಚೇರ್ ಅಮಿ ನೆರವಾಯಿತು ಅಮಿ ಸಂದೇಶವನ್ನು ತಲುಪಿಸುತ್ತಿದ್ದಂತೆ ಅದಕ್ಕೆ ಕೂಡಲೇ ಚಿಕಿತ್ಸೆಯನ್ನು ನೀಡಲಾಯಿತು ಅದಕ್ಕೆ ಗುಂಡು ತಾಕಿದ್ದರಿಂದ ಅದು ಕಾಲನ್ನು ಒಂದು ಕಣ್ಣನ್ನು ಕಳೆದುಕೊಂಡಿತು ಜೊತೆಗೆ ಅದರ ಎದೆಯ ಬಳಿಯು ಗಂಭೀರ ಗಾಯ ಉಂಟಾಗಿತ್ತು ವೈದ್ಯರ ಮುತುವರ್ಜಿಯ ಫಲವಾಗಿ ಚೇರ್ ಅಮಿ ಬದುಕುಳಿಯಿತು ಅದಕ್ಕೆ ವಿಶೇಷವಾಗಿ ರೂಪಿಸಲಾದ ಮರದ ಕಾಲನ್ನು ಜೋಡಿಸಲಾಯಿತು ಅದು ಗುಣವಾದ ನಂತರ ಅದನ್ನು ಯು ಎಸ್ ಎಗೆ ತರಲಾಯಿತು ಆ ನಂತರ ಅದಕ್ಕೆ ಓಕ್ ಲೀಫ್ ವಾರ್ ಕ್ರಾಸ್ ಮೆಡಲನ್ನು ನೀಡಿ ಗೌರವಿಸಲಾಯಿತು ಈ ಕೊನೆಯ ಕಾರ್ಯಾಚರಣೆ ವೇಳೆ ಉಂಟಾದ ಗಾಯಗಳಿಂದಾಗಿ ಚೇರ್ ಅಮಿ ಜೂನ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಮೃತವಾಯಿತು ಅದರ ಮರಣದ ನಂತರ ಅದನ್ನು ಟ್ಯಾಕ್ಸಿಡರ್ಮಿ ಎಂದರೆ ಅದರ ದೇಹದೊಳಗಿನ ಅಂಗಾಂಗಗಳನ್ನು ತೆಗೆದು ಅದನ್ನು ನಾಶಗೊಳ್ಳದ ಸುಂದರ ಮೂರ್ತಿಯನ್ನಾಗಿ ಮಾಡಿ ಅಮೇರಿಕದ ನ್ಯಾಷನಲ್ ಮ್ಯೂಸಿಯಂ ಆಫ್ ಅಮೇರಿಕನ್ ಹಿಸ್ಟ್ರಿ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಡಲಾಯಿತು ಈ ರೀತಿ ಪಾರಿವಾಳಗಳನ್ನು ಸಂದೇಶವಾಹಕಗಳನ್ನಾಗಿ ಬಳಸಿಕೊಳ್ಳುತ್ತಿದ್ದ ಪದ್ಧತಿಯ ಹಿನ್ನೆಲೆ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವಿಜನ್ ಪೋಸ್ಟ್ ಅಥವಾ ಪಾರಿವಾಳ ಅಂಚೆ ಮೊದಲು ಕಂಡು ಬಂದಿದ್ದು ಪರ್ಷಿಯಾದಲ್ಲಿ ಪಾರಿವಾಳಗಳಿಗೆ ತರಬೇತಿ ನೀಡುವ ಕಲೆ ಬಹುಶಃ ಪರ್ಷಿಯನ್ನರಿಂದಲೇ ಬಂದಿರಬಹುದು ಎನ್ನಲಾಗುತ್ತದೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ರೋಮನ್ನರು ಜೂಲಿಯಸ್ ಸೀಸರ್ ಮೊಘಲರು ಸಹ ಇವುಗಳನ್ನು ಯುದ್ಧಗಳ ವೇಳೆ ಸಂದೇಶವಾಹಕಗಳನ್ನಾಗಿ ಬಳಸಿಕೊಂಡರು ಒಲಂಪಿಕ್ ಕ್ರೀಡಾ ವಿಜೇತರ ಹೆಸರನ್ನು ವಿವಿಧ ನಗರಗಳಿಗೆ ತಲುಪಿಸಲು ಗ್ರೀಕರು ಪಾರಿವಾಳ ಅಂಚೆ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡರು ಟೆಲಿಗ್ರಾಫ್ಗೂ ಮೊದಲು ಈ ಸಂವಹನ ವಿಧಾನವನ್ನು ಸ್ಟಾಕ್ ಬ್ರೋಕರ್ಗಳು ಮತ್ತು ಹಣಕಾಸುದಾರರು ವ್ಯಾಪಕವಾಗಿ ಬಳಸುತ್ತಿದ್ದರು ರೇಡಿಯೋ ಆಗಮನದ ಮುನ್ನ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಿಲಿಟರಿ ಸಂವಹನ ಮತ್ತು ಅಡಗುಗಳ ಮಧ್ಯದ ಸಂವಹನಕ್ಕಾಗಿ ಪಾರಿವಾಳಗಳನ್ನು ಬಳಸಿಕೊಳ್ಳಲಾಯಿತು ಮಿಲಿಟರಿಯಲ್ಲಿ ಪಾರಿವಾಳ ಅಂಚೆ ಸಂವಹನ ಯಶಸ್ವಿಯಾಗುತ್ತಿದ್ದಂತೆ ಅವುಗಳನ್ನು ಒಡೆದುರುಳಿಸಲು ಗಿಡುಗಗಳನ್ನು ತರಬೇತಿಗೊಳಿಸಲಾಯಿತು ಸಾವಿರದ ಎಂಟುನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಪ್ಯಾರಿಸ್ನ ಪಾರಿವಾಳಗಳ ವಿರುದ್ಧ ಜರ್ಮನ್ನರು ಗಿಡುಗುಗಳನ್ನು ಬಳಸಿಕೊಂಡಿದ್ದು ಇಲ್ಲಿ ಉಲ್ಲೇಖನೀಯ ರೇಡಿಯೋ ಟೆಲಿಗ್ರಫಿ ಮತ್ತು ಟೆಲಿಫೋನಿ ಅಭಿವೃದ್ಧಿಯಾಗುತ್ತಿದ್ದಂತೆ ಪಾರಿವಾಳ ಅಂಚೆ ಬಳಕೆ ನಿಧಾನಕ್ಕೆ ತಗ್ಗಿತು ಬ್ರಿಟಿಷ್ ಸರ್ಕಾರ ಇಪ್ಪತ್ತನೇ ಶತಮಾನದ ಆರಂಭದಲ್ಲೇ ಈ ಸೇವೆಯನ್ನು ನಿಲ್ಲಿಸಿತು ಆದರೆ ಜರ್ಮನಿ ಫ್ರಾನ್ಸ್ ಮತ್ತು ರಷ್ಯಾ ರಾಷ್ಟ್ರಗಳು ಮೊದಲ ಮಹಾಯುದ್ಧದಲ್ಲಿಯೂ ಪಾರಿವಾಳಗಳನ್ನು ಸಂವಹನಕ್ಕೆ ಬಳಸಿಕೊಂಡವು ಈ ಪಾರಿವಾಳಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಪಾರಿವಾಳಗಳನ್ನು ಒಂದು ಸ್ಥಳದಲ್ಲಿ ಸಾಕಿದಾಗ ಅವು ಸದರಿ ಸ್ಥಳದೊಂದಿಗೆ ಬಾಂಧವ್ಯವನ್ನು ಹೊಂದುತ್ತವೆ ಆನಂತರ ಅವುಗಳನ್ನು ರಸ್ತೆ ಅಥವಾ ರೈಲು ಸಾರಿಗೆಯ ಮೂಲಕ ಮತ್ತೊಂದು ಸ್ಥಳಕ್ಕೆ ಸಾಗಿಸಲಾಗುತ್ತದೆ ಪಾರಿವಾಳಗಳು ರವಾನೆಯಾದ ನಂತರ ಅವುಗಳ ಕಾಲಿಗೆ ಸಂದೇಶದ ಚೀಟಿಯನ್ನು ಕಟ್ಟಿ ಹಾರಿಬಿಡಲಾಗುತ್ತದೆ ಅವು ತಾವು ಮೊದಲು ಸಾಕಲ್ಪಟ್ಟಿದ್ದ ಸ್ಥಳಕ್ಕೆ ಸಂದೇಶದೊಂದಿಗೆ ವಾಪಸ್ಸಾಗುತ್ತವೆ ಈ ವಿಧಾನದ ಮೂಲಕ ಪಾರಿವಾಳಗಳ ಮೂಲಕ ಸಂದೇಶಗಳನ್ನು ವಿನಿಮಯ ಮಾಡಲಾಗುತ್ತಿತ್ತು ಆಧುನಿಕ ಜಗತ್ತಿನಲ್ಲಿ ಪಿಜನ್ ಪೋಸ್ಟ್ ವ್ಯವಸ್ಥೆ ವಿಶ್ವದ ಕೊನೆಯ ಪಾರಿವಾಳ ಅಂಚೆ ವ್ಯವಸ್ಥೆ ಎರಡು ಸಾವಿರದ ಎಂಟರಲ್ಲಿ ಒರಿಸದ ಕಟಕ್ನಲ್ಲಿ ಮುಚ್ಚಲ್ಪಟ್ಟಿತು ಹೌದು ಒರಿಸ್ಸಾ ಪೊಲೀಸರು ಒರಿಸದ ಕಟಕ್ ಛತ್ರಪುರ ಸಂಬಲ್ಪುರ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಪಿಜನ್ ಪೋಸ್ಟನ್ನು ಚಾಲ್ತಿಯಲ್ಲಿಟ್ಟಿದ್ದರು ತುರ್ತು ಪರಿಸ್ಥಿತಿ ಮತ್ತು ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಅವುಗಳನ್ನು ಬಳಸಿಕೊಳ್ಳುತ್ತಿದ್ದರು ಆದರೆ ಆಧುನಿಕ ಸಂಪರ್ಕ ಸಾಧನಗಳ ಕ್ರಾಂತಿಯಿಂದಾಗಿ ಈ ಸೇವೆಯನ್ನು ರದ್ದುಪಡಿಸಲಾಯಿತು ಆದಾಗ್ಯೂ ಕೂಡ ಆಧುನಿಕ ದಿನಗಳಲ್ಲಿ ರಾಫ್ಟಿಂಗ್ ಫೋಟೋಗ್ರಾಫರ್ಗಳು ಕ್ಯಾಮ್ರಾಗಳಿಂದ ಟೂರ್ ಆಪರೇಟರ್ಗಳಿಗೆ ಫೋಟೋಗಳನ್ನು ಕಳಿಸಲು ಪಾರಿವಾಳಗಳನ್ನು ಸ್ನೀಕರ್ ನೆಟ್ಗಳನ್ನಾಗಿ ಬಳಸಿಕೊಳ್ಳುತ್ತಾರೆ ಇದಿಷ್ಟು ಪಿಜನ್ ಪೋಸ್ಟ್ಗಳ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ